ಈ ಸಾಂಗ್ಗೆ ನಮ್ಮ ವಿಜಯ್ ಪ್ರಕಾಶ್ ಸರ್ ಅವರ ಧ್ವನಿ ಬಿದ್ದರೆ ಆ ಕಿಕ್ಕೇ ಬೇರೆ. ಸೊ ಅದಕ್ಕೇನು ಆಲ್ಕೋಹಾಲ್ ಬೇಡ, ಹಾಗೆ ಕಿಕ್ಕರು ಅಷ್ಟು ಚೆನ್ನಾಗಿ ಕೊಟ್ಟಿದ್ದಾರೆ. ಅಲ್ಲಿ ಹಾಡಬೇಕಾದ್ರೆ ನಮಗೆ ತೊಂದರೆ ಏನು ಅಂದರೆ, ಈ ಭಟ್ರದ್ದು ಲಿರಿಕ್ಸ್ ಬೇರೆ, ಅವರೇ ಅಲ್ಲ, ಈಚ್ ಆ್ಯಂಡ್ ಎವ್ರಿ ಲೈನ್. ಆ ಚಳಿಲಿ ಶಾರ್ಟ್ ಆಯಿತು ಅಂದಮೇಲೂ ಲಾ ಕರೆಕ್ಟಾಗಿ ಹೇಳಿದೀಯಾ ಗಣಪ ಸರ್, ಶಾರ್ಟ್ ಕರೆಕ್ಟ್ ಇಲ್ಲ ಕಣೋ, ದೊಡ್ಡ ಸ್ಕ್ರೀನಲ್ಲಿ ಇಷ್ಟು ತಪ್ಪ ಕಾಣ್ತಾವೆ ಕಣ್ಣು, ನಾಲ್ಗೆನೂ ಕಾಣಿಸ್ಬಿಡುತ್ತೆ, ಲಾ ಕರೆಕ್ಟಾಗಿ ಹೇಳಿದೆಯಲ್ವಾ ಅಂತ. ಸೊ ಈಚ್ ಆ್ಯಂಡ್ ಎವ್ರಿ ಲೈನ್, ಬಿಕಾಸ್ ರೆಗ್ಯುಲರ್ ಅಲ್ವಲ್ಲ ಅದು, ದೇವಲೆ 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 ಒಂಟೋಗಿರೋ ಹುಡುಗಿಲೆಲ್ಲ ಅಂತ ಆ ಥರ ಹಾಡೋದು. ಸೊ ಅದನ್ನು ಕೂಡ ತಪ್ಪನ್ನು ಕೂಡ ಕ್ಲೀನಾಗಿ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಸೊ ಆ ಕ್ರೆಡಿಟ್ ಇವ್ರಿಗೆ, ನಮ್ಮ ಕೊರಿಯೋಗ್ರಾಫರ್ ಧನು ಅವ್ರಿಗೆ ಹೋಗಬೇಕು. ಆ್ಯಂಡ್ ಆ ಟೈಮಲ್ಲಿ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿದಂತಹ ಸಂತು ಅವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ಈ ಥರ ಒಂದು ಹಾಡು ಕೊಟ್ಟಂತಹ ಅರ್ಜುನ್ ಜನ್ಯ ಅವರೇ ಥ್ಯಾಂಕ್ ಯು. ಮೋಸ್ಟ್ಲಿ ವಾರ ವಾರ ಕುಡಿತೀರಿ ಅನಿಸುತ್ತೆ ನೀವು, ಕರ್ನಾಟಕಕ್ಕೆ ತಿಂಗಳಿಗೆ ಬಂದು ಕುಡಿಯೋ ಸಾಂಗ್ ಕೊಡ್ತಿದ್ದೀರಾ, ವೆರಿ ನೈಸ್ ಅರ್ಜುನ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ವಂಡರ್ಫುಲ್ ಸಾಂಗ್. ಆ್ಯಂಡ್ ದಿಗಂತ್ ಅವ್ರ ಜೊತೆ, ಪವನ್ ಅವ್ರ ಜೊತೆ ಫ್ರೆಂಡ್ಶಿಪ್ ಇರೋದ್ರಿಂದ ಅದು ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ ಸಾಂಗು. ಅಂದರೆ ಪವನ್ ನನಗೆ ಅಷ್ಟೇ ಡೈರೆಕ್ಟ್ರಿಂದನೂ ಗೊತ್ತು, ಆ್ಯಂಡ್ ದಿಗಂತ್ ಇಸ್ ವೆರಿ ಕ್ಲೋಸ್ ಫ್ರೆಂಡ್ ಆಫ್ ಮೈನ್. ಅದು ಯಾಕೆ ಸಾರ್ ಅಂದು ನನಗೆ ಸ್ವಲ್ಪ ಮೊನ್ನೆ ಬಿದ್ದಾಗಿಂದ ಹಿಂಗೆ ಆತ್ನ ಅಂತ. ಗಣೇಶ್ ಸಾರ್ ಅಂತ ನಾನು ಸುಮ್ಮನೆ ಅದೇ, ಯಾಕೆ ಸಾರ್ ಗೋವಾಲ್ ಬಿದ್ದು ಹೊಸ ಕತ್ತಾದ್ಮೇಲೆ ಹಿಂಗೆ ಬಂದ್ಬಿಡ್ತು ಆ ಟೈಲಾಗು. ಓಕೆ ದಿಗಂತ್ ಸರ್ ಥ್ಯಾಂಕ್ ಯು. ಸೊ ಆ ಫ್ರೆಂಡ್ಶಿಪ್ಪು ಅದೆಲ್ಲ ಕ್ಲೀನಾಗಿ ಕಾಣಿಸ್ತಾ ಇದೆ. ಬರೀ ಸಾಂಗ್ ಬಗ್ಗೆ ಇರೋದ್ರಿಂದ ಸಾಂಗ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲ ಕಲಾವಿದರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಇವತ್ತು ಈ ಸಾಂಗ್ ನೋಡಬೇಕಾದ್ರೆ ನನಗನ್ಸಿದ್ದು ಪರ್ಸ್ನಲಿ ಸರ್, ಕ್ಯಾಂಡಿಡಾಗೆ ಶೂಟ್ ಮಾಡಿದ್ದೀವಿ, ಅಲ್ಲಿ -24 ಮಾಡಿದ್ದು ಅಂತ ಅನಿಸ್ಲಿಲ್ಲ ನನಗೆ, ಏನೋ ಮಜವಾಗಿ ಮಾಡಿದ್ದೀವಿ ಅಂತ. ಈಚೆಂಡ್ ಶಾರ್ಟ್ ಆದ್ಮೇಲೆ ನಾವು ಕಾರಲ್ಲಿ ಕೂತ್ಕೊಂಡ್ಬಿಡ್ತೀವಿ. ಸಾಂಗು ಶೂಟ್ ಮಾಡಬೇಕಾದ್ರೆ ಯಾರು ದೇವಲ ಆಗಿರಲಿಲ್ಲ, ಆ ಚಳಿಯಲ್ಲೂ ಯಾರು ದೇವ್ರನ್ನ ನೆನಪಿಸ್ಕೊಂಡಿರಲಿಲ್ಲ. ಸೊ ಈ ಥರ ಸಾಂಗು ಹೆಚ್ಚೆಚ್ಚು ಬರಿಬೇಡಿ ಸರ್, ಯಾಕಂದರೆ ನಾಲ್ಗೆ ತುಂಬ ತಡವನ್ಸುತ್ತೆ ಮಾತಾಡಬೇಕಾದ್ರೆ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಈ ಥರ ಒಂದು ಮ್ಯೂಸಿಕ್ ಕೊಟ್ಟು ಸಾಂಗ್ ಬರೆದು ಹಾಡಿದ್ದಕ್ಕೆ ವಿಜಯ್ ಸರ್. ಆ್ಯಂಡ್ ಆನಂದ್ ಆಡಿಯೋ ಆಲ್ವೇಸ್ ನನಗೆ ಲಕ್ಕಿ. ಶ್ಯಾಮ್ ಅವರೇ ಇದೇನು ಮಾಡ್ತೀರೋ ಗೊತ್ತಿಲ್ಲ, ಎಲ್ಲರಿಗೂ ತಲುಪಲಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.